ಗೌಡರ ಗುಟ್ಟರಿಗೆ ಕಾಂಗ್ರೆಸ್ ವಿಲವಿಲ್ಲ. ದಿನೇಶ್ಗೆ ಗೌಡರ ಖಡಕ್ ಸಂದೇಶ. ರಾಜ್ಯ ನಾಯಕರಿಗೆ ರಾಗ ಹೇಳಿದ್ದೇನು? ಗೌಡ್ರ ಗುಡುಗು, ಕೆಸಿವಿ ಬಗೆಹರಿಸ್ತಾರಾ ಬಿಕ್ಕಟ್ಟು? ಲೋಕಸಭೆ ಫಲಿತಾಂಶದ ಬಳಿಕ ದೋಸ್ತಿ ಸರ್ಕಾರದ ಬುಡವೆ ಅಲ್ಲಾಡ್ತಾ ಇದೆ. ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಟೀಮ್ ಎಸ್ ಎಂ ಕೃಷ್ಣ ಹಾಗೂ ಯಡಿಯೂರಪ್ಪನನ್ನ ಭೇಟಿ ಮಾಡಿ ಶಾಕ್ ಕೊಟ್ರೆ, ಇನ್ನೊಂದ್ ಕಡೆ ರೆಬಲ್ ಶಾಸಕರ ಹೇಳಿಕೆಗಳು ದೇವೇಗೌಡ ಹಾಗೂ ಸಿಎಂ ಕುಮಾರಸ್ವಾಮಿ ಶೇಕ್ ಆಗುವಂತೆ ಮಾಡ್ತಾ ಇದೆ. ಇನ್ನು ಸರ್ಕಾರವನ್ನ ಉಳಿಸಿಕೊಳ್ಳಲು ದೋಸ್ತಿ ನಾಯಕರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವೆಂಬಂತೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ದೇವೇಗೌಡರನ್ನ ಭೇಟಿ ಮಾಡಿದ್ರು. ಈ ವೇಳೆ ದೇವೇಗೌಡರು ದಿನೇಶ್ ಗುಂಡೂರಾವ್ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಪ್ರತಿದಿನ ಎಳೆದಾಟ ಸಾಧ್ಯವಿಲ್ಲ, ಇದೇನ್ ಮಕ್ಕಳಾಟನಾ, ಅಧಿಕಾರಕ್ಕಾಗಿ ನಾವು ಅಂಟಿಕೊಂಡಿಲ್ಲ ಎಂದು ದಿನೇಶ್ ಗುಂಡೂರಾವ್ ಭೇಟಿ ವೇಳೆ ಗುಡುಗಿದ್ದಾರೆ. ಚುನಾವಣೆಯಲ್ಲಂತೂ ನಿಮ್ಮಿಂದ ಕಾಂಗ್ರೆಸ್ಗೆ ಬೆಂಬಲ ಸಿಕ್ಕಿಲ್ಲ, ಇನ್ನು ಸರ್ಕಾರ ಮುನ್ನಡೆಸಲು ಸೂಕ್ತ ಬೆಂಬಲ ಸಿಗುತ್ತಾ? ಒಂದಷ್ಟು ಶಾಸಕರು ಬಿಜೆಪಿ ಕಡೆ ಮುಖ ಮಾಡಿದ್ದಾರೆ. ದಿನ ಬೆಳಗಾದ್ರೆ ಶಾಸಕರನ್ನ ಸಮಾಧಾನಿಸೋದೇ ಆಯ್ತು ಅಂತ ಇಲ್ಲಿ ದೇವೇಗೌಡರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನಲ್ಲಿಂದ ಸರ್ಕಾರದ ಕೆಲಸಗಳು ಮಾಡೋದು, ಯಾವಾಗ ಕೆಲಸ ಮಾಡೋದು ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಮುಖಂಡರ ಜೊತೆ ಮಾತಾಡಿ ಸ್ಪಷ್ಟ ನಿರ್ಧಾರಕ್ಕೆ ಬನ್ನಿ ಅಂತ ಖಡಕ್ ಆಗಿ ಕಾಂಗ್ರೆಸ್ನವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಆಗ್ಲೇಬೇಕು, ಆಗ ಮತ್ತೆ ಅಸಮಾಧಾನ ಅಂದ್ರೆ ಕಷ್ಟ ಆಗುತ್ತೆ. ಏನೇ ಆಗ್ಲಿ ಸರ್ಕಾರ ಸುಸೂತ್ರವಾಗಿ ನಡಿಬೇಕು ಅಷ್ಟೇ, ಇಲ್ದಿದ್ರೆ ಸರ್ಕಾರ ಇದ್ದು ಪ್ರಯೋಜನವೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಗೌಡ್ರು. ಚರ್ಚೆ ಮಾಡಬೇಕಾಗಿದೆ ಅಂತ ನನಗೆ ಹೇಳಿದ್ರು. ಅದಕ್ಕೆ ಅವ್ರ ಜೊತೆಯಲ್ಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡೋದಿತ್ತು. ಅದಕ್ಕೆ ಅವ್ರು ನನ್ನನ್ನು ಕರೆಸ್ಕೊಂಡಿದ್ರು. ಕರೆಸಿ ಹಲವಾರು ವಿಷಯಗಳನ್ನು ನಾವು ಮಾತನಾಡಿದ್ದೇವೆ. ಏನು ಮಾತಾಡಿದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಅದು ನಮಗೂ ಅವ್ರಿಗೂ ಅವ್ರು ಹೇಳಿರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ಸ್ಪಷ್ಟವಾದಂಥ ಮಾತುಗಳನ್ನು ಆಡಿದ್ದಾರೆ. ಅದನ್ನು ನಾವು ನಮ್ಮ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿ ಆಮೇಲೆ ನಾವು ಕೆಲವು ತೀರ್ಮಾನ ತಗೊಳ್ಬೇಕಾಗ್ತದೆ. ಅದಕ್ಕೇನು ಉತ್ತರ ಕೊಡೋಕೆ ಹೋಗೋದಿಲ್ಲ. ಯಾವುದೇ ಡೆಡ್ಲೈನ್ ಆಗಲಿ ಇನ್ನೊಂದಾಗಲಿ ಅದಕ್ಕೆ ಉತ್ತರ ಕೊಡೋಕೆ ಹೋಗೋದಿಲ್ಲ. ಯಾಕಂದರೆ ಅದಕ್ಕೆ ನಾವು ಇದೇ ಪ್ರಶ್ನೆಗೆ ಒಂದು 1000 ಬಾರಿ ಉತ್ತರ ಕೊಟ್ಟಾಗಿದೆ. ಅದಕ್ಕೆ ಮತ್ತೊಮ್ಮೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಅಂತೂ ಇಲ್ಲ. ಸರ್ಕಾರಕ್ಕೆ ಯಾವುದೇ ಅಭದ್ರತೆ ಇಲ್ಲ. ಬೆಳಿಗ್ಗೆ ಫೋನ್ ಮಾಡಿ ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ ಅಂತ ನನಗೆ ಹೇಳಿದರು. ಅದಕ್ಕೆ ಅವ್ರ ಜೊತೆಯಲ್ಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡೋದಿತ್ತು. ಅದಕ್ಕೆ ಅವ್ರು ನನ್ನನ್ನು ಕರೆಸ್ಕೊಂಡಿದ್ರು. ಕರೆಸಿ ಹಲವಾರು ವಿಷಯಗಳನ್ನು ನಾವು ಮಾತನಾಡಿದ್ದೇವೆ. ಏನು ಮಾತಾಡಿದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಅದು ನಮಗೂ ಅವ್ರಿಗೂ ಅವ್ರು ಹೇಳಿರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ಸ್ಪಷ್ಟವಾದಂಥ ಮಾತುಗಳನ್ನು ಆಡಿದ್ದಾರೆ. ಅದನ್ನು ನಾವು ನಮ್ಮ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿ ದೋಸ್ತಿ ಸರ್ಕಾರ ಉಳಿಸಲು ಮೈತ್ರಿ ನಾಯಕರು ಸರ್ಕಸ್ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ರೆಬಲ್ ಶಾಸಕರ ಮನವೊಲಿಸಲು ಇನ್ನಿಲ್ಲದ ಕಸರತ್ತು ನಡೀತಾ ಇದ್ದು ಸಚಿವ ಸಂಪುಟ ರಚನೆಗೂ ಕಾರ್ಯತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಈ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಎಲ್ಲಾ ಕಾಂಗ್ರೆಸ್ ಸಚಿವರ ಜೊತೆ ವೇಣುಗೋಪಾಲ್ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ರಾಹುಲ್ ಸೂಚನೆ ಮೇರೆಗೆ ಸಚಿವರ ಸಭೆ ನಡೆಸಲಿದ್ದು ಅತೃಪ್ತರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆ ನಡೆಯಲಿದೆ. ರಾಜೀನಾಮೆ ನೀಡುವ ಸಚಿವರ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ. ಇನ್ನು ಪಕ್ಷಕ್ಕಾಗಿ ಸಚಿವ ಸ್ಥಾನ ತ್ಯಾಗ ಮಾಡುವವರು ಯಾರಿದ್ದೀರಿ ಎಂದು ವೇಣುಗೋಪಾಲ್ ಸಭೆಯಲ್ಲೇ ಕೇಳಲಿದ್ದಾರೆ. ಸಚಿವ ಸ್ಥಾನ ತ್ಯಾಗ ಮಾಡಿದವರಿಗೆ ಮಹತ್ವದ ಹುದ್ದೆ ನೀಡಲು ಕೂಡ ಚಿಂತನೆಯನ್ನ ನಡೆಸಲಾಗಿದ್ದು ಪಕ್ಷ ಕಟ್ಟುವ ಜವಾಬ್ದಾರಿ ನೀಡಲು ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ ಎನ್ನಲಾಗ್ತಾ ಇದೆ. ಆಸ್ಟ್ರೇಲಿಯಾ ಪ್ರವಾಸ ಮುಗಿಸಿ ರಾಜ್ಯಕ್ಕೆ ಟ್ರಬಲ್ ಶೂಟರ್ ಸಚಿವ ಡಿಕೆ ಶಿವಕುಮಾರ್ ವಾಪಸಾಗಿದ್ದಾರೆ. ನಿನ್ನೆ ರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ಡಿಕೆಶಿ ಮಾಧ್ಯಮಗಳನ್ನ ಕಂಡು ಮುಗುಳ್ನಗೆ ಬೀರಿದ್ರು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆದ ಹಿನ್ನೆಲೆಯಿಂದ ಡಿಕೆಶಿ ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಮೈತ್ರಿ ಅಭ್ಯರ್ಥಿಗಳ ಸೋಲಿನಿಂದ ಡಿಕೆಶಿ ತೀವ್ರ ಬೇಸರಗೊಂಡಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿದೆ, ಮಾರ್ಮಿಕವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ನನಗೆಲ್ಲ ಗೊತ್ತಾಗಿದೆ, ನನಗೆಲ್ಲ ಮಾಹಿತಿ ಸಿಕ್ಕಿದೆ. ರಾಜ್ಯದ ಮತ್ತು ಮಂಡ್ಯದ ಚುನಾವಣಾ ಫಲಿತಾಂಶದ ಬಗ್ಗೆ ನಾನೇನು ಮಾತನಾಡಲ್ಲ ಅಂತ ಹೇಳಿದರು. ಅಲ್ಲದೆ ಗಾಂಧಿ ತತ್ವವನ್ನ ಬೋಧನೆಯನ್ನು ಮಾಡಿದ್ದಾರೆ. ಖಂಡಿತ ನಮ್ಮ ಮಕ್ಕಳ ಜೊತೆ ಹೋದ್ಮೇಲೆ ಚೆನ್ನಾಗಿರ್ತದೆ.
ನಾನು ಇನ್ನ ಏನು ನೋಡಕ್ ಹೋಗಿಲ್ಲ. ಯಾರು ಗೆದ್ದವ್ರೆ ಯಾರು ಸೋತವ್ರೆ ಅಷ್ಟು ಮಾತ್ರ ಗೊತ್ತಿದೆ. ಅವೆಲ್ಲ ನಾನು ತಲೆನೇ ಕೆಡಿಸ್ಕೊಳಕ್ ಹೋಗಿಲ್ಲ. ವಾಟ್ಸಪ್ಪು ಫೇಸ್ಬುಕ್ಕು ಮತ್ತೊಂದು ಎಲ್ಲ ಇದ್ರಲ್ಲಿ ಮಾಮೂಲಿ ನಮಗೆ ಬರ್ತಾ ಇರ್ತದೆ ಮೆಸೇಜು ಏನೇನಾಗಿದೆ ಅಂತ. ಸರ್ ಮಂಡ್ಯದಲ್ಲಿ ಪ್ರಚಾರ ಆಗಿತ್ತು. ನಾನೇನು ನೋಡಪ್ಪ, ನೀವೇ ಹೇಳಿ ಗಾಂಧೀಜಿ ಒಂದು ಮಾತು ಹೇಳ್ತೇವೆ. ಗಾಂಧೀಜಿ ಈ ಸದ್ಯಕ್ಕೆ ನನಗೆ ಹೇಳ್ಕೊಟ್ಟಿರೋದು ಇಷ್ಟೇ. ಕಿವಿಗೆ ಹತ್ತಿ ಹಾಕೋಬಿಟ್ಟಿದ್ವಿ, ಬಾಯಿಗೆ ಬೀಗ ಹಾಕೋಬಿಟ್ಟಿದ್ವಿ, ಕಣ್ಣು ಬಟ್ಟೆ ಕಟ್ಟಿಕೊಂಡಿದ್ವಿ. ಟ್ರಿಪ್ಪು ಖಂಡಿತ. ಕರ್ನಾಟಕದ ಸಿಂಗಮ್ ಅಂತ ಫೇಮಸ್ ಆಗಿದ್ದ ಐಪಿಎಸ್ ಆಫೀಸರ್ ಹಾಗೂ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಅಣ್ಣಾಮಲೈ ತಮ್ಮ ಹುದ್ದೆಗೆ ಕೆಲವೇ ದಿನಗಳಲ್ಲಿ ರಾಜೀನಾಮೆಯನ್ನು ನೀಡಲಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ಅಣ್ಣಾಮಲೈ ರಾಜೀನಾಮೆಗೆ ಮುಂದಾಗಿದ್ದು ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ತಮ್ಮ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರಂತೆ. ಅಣ್ಣಾಮಲೈ ಐಪಿಎಸ್ ಹುದ್ದೆಗೆ ರಾಜೀನಾಮೆ ನೀಡಿ ರಾಜಕಾರಣಕ್ಕೆ ಕಾಲಿಡಲಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. 10 ವರ್ಷಗಳ ಐಪಿಎಸ್ ಸರ್ವಿಸ್ನಲ್ಲಿ ಉಡುಪಿ ಚಿಕ್ಕಮಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಸೇವೆ ಸಲ್ಲಿಸಿ ಖಡಕ್ ಆಫೀಸರ್ ಅನಿಸಿಕೊಂಡಿದ್ರು. ಜೊತೆಗೆ ರೌಡಿಗಳ ಪಾಲಿಗೆ ಸಿಂಹ ಸ್ವಪ್ನರಾಗಿದ್ರು. ಅಣ್ಣಾಮಲೈ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಸಾರ್ವಜನಿಕ ವಲಯದಲ್ಲಿ ಎಲ್ಲರಿಗೂ ಆಶ್ಚರ್ಯವನ್ನು ಮೂಡಿಸಿದೆ. ಆದರೆ ತಮ್ಮ ನಿರ್ಧಾರದ ಬಗ್ಗೆ ಈಗಾಗಲೇ ಗುಟ್ಟು ಬಿಟ್ಟು ಕೊಡದಂತ ಅಣ್ಣಾಮಲೈ ಮುಂದೆ ಹೇಳ್ತೀನಿ ಅಂತಿದ್ದಾರೆ.